ನಮಸ್ತೆ. ಮನೆಯ ದೇವರ ಮನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಮನೆಯ ಮೇನ್ ಡೋರ್ ಅಂದರೆ ಮುಖ್ಯದ್ವಾರಕ್ಕೆ ಕೊಡಬೇಕು. ಸಾಮಾನ್ಯವಾಗಿ ನಾವು ಎಲ್ಲಿಗಾದರೂ ಹೋದಾಗ ಹೋಗುವ ದ್ವಾರ ಹೇಗಿರುತ್ತೆ? ಈಗ ಎಲ್ಲಿಗಾದರೂ ಮದುವೆ ಅಥವಾ ಶುಭ ಸಮಾರಂಭಗಳಿಗೆ ಹೋದಾಗ ಮುಂಚೆ ಎಲ್ಲ ಹೋಗಿದ ತಕ್ಷಣ ಎಂಟ್ರೆನ್ಸ್ನಲ್ಲೇ ಕೈ ಮುಗಿದು ಪನ್ನೀರು ಪ್ರೋಕ್ಷಣೆ ಮಾಡಿ ಕುಂಕುಮ ಕೊಟ್ಟು ನಗ್ನಗ್ತಾ ಬನ್ನಿ ಅಂತ ಇದ್ರು. ಹೀಗೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ಕಡೆ ಮಾತ್ರ ಈ ಪದ್ಧತಿ ಇದೆ ಈಗಲೂ. ಆ ಬರೋ ಎಂಟ್ರೆನ್ಸ್ನಲ್ಲಿ ಮಂಗಳಕರವಾಗಿದ್ದರೇ ಬರೋವಂಥವ್ರಿಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತೆ. ಹಾಗೆ ಈಗ ಮನೆಯ ಮುಖ್ಯದ್ವಾರ ಅಂದರೆ ಮೇನ್ ಡೋರ್ ಯಾವ ಥರ ಇರಬೇಕು ಅಂದರೆ ಅವರನ್ನು ಸಂತೋಷವಾಗಿ ಬರಮಾಡಿಕೊಳ್ಳೋ ಥರ ಇರಬೇಕು. ಹಾಗಂತ ಬಾಗಿಲಲ್ಲಿ ಯಾವಾಗಲೂ ನಿಂತ್ಕೊಂಡು ಪನ್ನೀರನ್ನು ಪ್ರೋಕ್ಷಣೆ ಮಾಡಿ ಕುಂಕುಮ ಕೊಟ್ಟು ಬರಮಾಡ್ಕೊಳ್ತಾ ಇರಬೇಕು ಅಂತೇನಿಲ್ಲ. ಅದಕ್ಕೆ ಸಮವಾಗಿ ಬಾಗಿಲಲ್ಲಿ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಬೇಕು, ಮಂಗಳಕರವಾಗಿ ಇರಬೇಕು. ಮನೆ ಒಳಗಡೆ ಎಷ್ಟು ಕ್ಲೀನಾಗಿದೆ ಅಂತ ಬಾಗಿಲ ಹತ್ರನೇ ನೋಡಿ ತಿಳ್ಕೊಬೋದು. ಯಾವಾಗಲೂ ಬಾಗಿಲ ಹತ್ರ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಬಾಗಿಲಿಗೆ ಮಾವಿನ ತೋರಣ ಹಾಕಿ ಹೂವನ್ನು ಹಾಕಿ ಹೊಸ್ತಿಲ ಹತ್ರ ದೀಪ ಹಚ್ಚಿಟ್ಟು ನೋಡಿ ಎಷ್ಟು ಪಾಸಿಟಿವ್ ಆಗಿರುತ್ತೆ, ಮನೆ ಎಷ್ಟು ಮಂಗಳಕರವಾಗಿರುತ್ತೆ ಅಂತ ನಿಮಗೆ ಅನುಭವ ಆಗುತ್ತೆ. ಇನ್ನೂ ಕೆಲವರು ಬಾಗಿಲ ಹತ್ರನೇ ಕಸ ಹಾಕೋದು, ಯಾವುದೋ ಪೇಪರ್ಸ್ ಮತ್ತು ಚೀಲಗಳನ್ನು ಹಳೆ ಸಾಮಾನುಗಳನ್ನು ಹಾಕೋದು ಈ ರೀತಿ ಮಾಡ್ತಾರೆ. ಬಾಗಿಲಲ್ಲೇ ಈ ರೀತಿ ಇದ್ದರೆ ಮನೆ ಒಳಗಡೆ ಹೇಳೋದೇ ಬೇಡ. ಈ ರೀತಿ ಇದ್ದರೆ ಯಾರಿಗೆ ತಾನೇ ಮನೆಗೆ ಬಂದವ್ರ ಮನಸ್ಸಿಗೆ ಸಂತೋಷ ಆಗುತ್ತೆ, ಮನೇಲಿರೋರಿಗೂ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಮೊದಲು ಮನೆ ಬಾಗಿಲಲ್ಲಿ ಕೆಲವು ವಸ್ತುಗಳನ್ನು ಇಡದೇ ಇರೋದು ತುಂಬ ಒಳ್ಳೆಯದು. ಹಳೆಯ ಅಥವಾ ಒಡೆದ ವಸ್ತುಗಳು ಅಂದರೆ ಒಡೆದೋಗಿರೋ ಚೇರ್ ಅಥವಾ ಟೇಬಲ್ ಆಗಿರ್ಬೋದು, ಅಥವಾ ಕೆಟ್ಟೋಗಿರೋ ಗಡಿಯಾರ ಆಗಿರ್ಬೋದು, ಹಳೆಯ ಕ್ಯಾಲೆಂಡರ್ಗಳು ಮತ್ತು ಹಳೆಯ ಪೇಪರ್ ಮತ್ತು ಚೀಲಗಳು, ಈ ರೀತಿ ಬೇಡದ ವಸ್ತುಗಳನ್ನು ಮನೆ ಮುಂದೆ ಬಾಗಿಲ ಹತ್ತಿರ ಇಡಬಾರ್ದು. ಯಾವಾಗಲೂ ಮನೆ ಮುಂದೆ ಸ್ವಚ್ಛವಾಗಿ ಮಂಗಳಕರವಾಗಿ ಇಟ್ಕೊಬೇಕು. ಇದರಿಂದ ನಿಮ್ಮ ಮನೆಯೂ ಮಂಗಳಕರವಾಗಿರುತ್ತೆ, ಮನೆಯಲ್ಲಿರೋ ಸದಸ್ಯರಿಗೂ ಮನಸ್ಸಿಗೆ ಯಾವಾಗಲೂ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.